ನಮಸ್ಕಾರ. ಈ ವಿಡಿಯೋದಲ್ಲಿ ವಾಟ್ಸಪ್ ಸ್ಟೇಟಸ್ನ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ಸಪ್ ಸ್ಟೇಟಸ್ ಎಂಬುದು ಫೋಟೋ, ವಿಡಿಯೋನ ಚಿಕ್ಕ ತುಣುಕುಗಳು, ಪಠ್ಯ ಹಾಗೂ ಲಿಂಕ್ಗಳನ್ನು ನಮ್ಮ ವಾಟ್ಸಪ್ನಲ್ಲಿರುವ ಜನರ ಜೊತೆ ಹಂಚಿಕೊಳ್ಳುವ ಒಂದು ಆನ್ಲೈನ್ ವೇದಿಕೆಯಾಗಿದೆ. ಒಮ್ಮೆ ಇವುಗಳನ್ನು ಸ್ಟೇಟಸ್ಗೆ ಹಾಕಿದರೆ 24 ಗಂಟೆಗಳು ಇವು ಸ್ಟೇಟಸ್ನಲ್ಲಿ ಇರುತ್ತವೆ. ಇನ್ನು ಇವುಗಳನ್ನೆಲ್ಲ ಯಾಕೆ ಸ್ಟೇಟಸ್ಗೆ ಹಾಕ್ತೀವಿ? ಕೆಲವು ವಿಶೇಷ ಆಚರಣೆಗಳು ಹಾಗೂ ಸಮಾರಂಭಗಳ ಫೋಟೋಗಳನ್ನು ಸ್ಟೇಟಸ್ನಲ್ಲಿ ಹಾಕ್ತೀವಿ. ಕೆಲವರು ವ್ಯಾಪಾರದ ದೃಷ್ಟಿಯಿಂದ ಅವರ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡೋದಕ್ಕೆ ಫೋಟೋಗಳನ್ನು ಸ್ಟೇಟಸ್ನಲ್ಲಿ ಹಾಕ್ತಾರೆ. ಕೆಲವರು ಸಾಮಾಜಿಕ ಅರಿವನ್ನು ಮೂಡಿಸೋದಕ್ಕೆ ಕೆಲ ವಿಷಯಗಳನ್ನು ಸ್ಟೇಟಸ್ನಲ್ಲಿ ಹಾಕ್ತಾರೆ. ಇನ್ನು ಕೆಲವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಫೋಟೋಗಳು, ವಿಡಿಯೋಗಳನ್ನು ಸ್ಟೇಟಸ್ನಲ್ಲಿ ಹಾಕ್ತಾರೆ. ಸ್ಟೇಟಸ್ಗೆ ಇವುಗಳನ್ನೆಲ್ಲ ಹಾಕೋದು ಹೇಗೆ? ಸುರಕ್ಷತಾ ದೃಷ್ಟಿಯಿಂದ ಪ್ರೈವಸಿ ಸೆಕ್ಯುರಿಟಿಯಲ್ಲಿ ಸ್ಟೇಟಸ್ ಸೆಟ್ಟಿಂಗನ್ನು ಹೇಗೆ ಸೆಟ್ ಮಾಡೋದು ಅಂತ ಪ್ರಾಯೋಗಿಕವಾಗಿ ಮಾಡ್ತಾ ಹೋಗೋಣ. ಈಗ ಸ್ಟೇಟಸ್ಗೆ ಫೋಟೋವನ್ನು ಹೇಗೆ ಅಪ್ಲೋಡ್ ಮಾಡೋದು ಅನ್ನುವಂತಹದನ್ನು ತಿಳ್ಕೊಳ್ಳೋಣ. ಇಲ್ಲಿ ಕಾಣುವಂತಹ ಅಪ್ಡೇಟ್ಸ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ನಂತರ ಮೈ ಸ್ಟೇಟಸ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಗ್ಯಾಲರಿಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಸ್ಟೇಟಸ್ಗೆ ಯಾವ ಫೋಟೋ ಹಾಕಬೇಕು ಅಂದ್ಕೊಂಡಿರ್ತೀರೋ ಆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಪೂರ್ತಿ ಫೋಟೋವನ್ನು ಕೂಡ ಅಪ್ಲೋಡ್ ಮಾಡಬಹುದು. ಫೋಟೋ ಫ್ರೇಮನ್ನು ನೀವು ಚಿಕ್ಕದಾಗಿ ಕೂಡ ಮಾಡಿಕೊಳ್ಬಹುದು. ಇಲ್ಲಿ ಕಾಣುವಂತಹ ಕ್ರಾಪ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ನಿಮಗೆ ಎಲ್ಲಿಯವರೆಗೆ ಫೋಟೋ ಬೇಕೋ ಅಲ್ಲಿಯವರೆಗೆ ಕ್ರಾಪ್ ಮಾಡಿಕೊಳ್ಳಿ. ಒಮ್ಮೆ ಫೋಟೋವನ್ನ ಕ್ರಾಪ್ ಮಾಡಿದ ನಂತರ ಇಲ್ಲಿ ಕಾಣುವ ಡನ್ ಟ್ಯಾಬ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ನಿಮಗೆ ಬೇಕಾದ ಫ್ರೇಮ್ಗೆ ತಕ್ಕಂತೆ ಫೋಟೋ ಈಗ ಸೆಟ್ ಆಗಿದೆ. ಇಲ್ಲಿ ಆಡ್ ಎ ಕ್ಯಾಪ್ಷನ್ ಅಂತ ಕಾಣಿಸ್ತಿದೆ. ಆದರೂ ಪದಗಳು, ವಾಕ್ಯಗಳನ್ನ ಬರಿಬೇಕಾದ್ರೆ ಇಲ್ಲಿ ಬರಿಬಹುದು. ಕನ್ನಡದಲ್ಲಿಯೂ ಬರಿಬಹುದು ಹಾಗೂ ಇಂಗ್ಲಿಷ್ನಲ್ಲಿಯೂ ಕೂಡ ಬರಿಬಹುದು. ಒಂದು ವೇಳೆ ಟೈಪ್ ಮಾಡೋದಕ್ಕೆ ಕಷ್ಟ ಆದ್ರೆ ಇಲ್ಲಿರುವಂತಹ ಮೈಕ್ ಅನ್ನು ಉಪಯೋಗಿಸಿಕೊಂಡು ಕೂಡ ನೀವು ಇಲ್ಲಿ ಟೈಪ್ ಮಾಡಬಹುದು. ಟೈಪ್ ಮಾಡಿದ ನಂತರ ಇಲ್ಲಿ ಕಾಣುವ ಆರೋ ಮಾರ್ಕ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಈಗ ಸ್ಟೇಟಸ್ ಅಪ್ಲೋಡ್ ಆಗಿದೆ. ಸ್ಟೇಟಸ್ ಅಪ್ಲೋಡ್ ಆದ ನಂತರ ನಿಮಗೆ ಇಲ್ಲಿ ಜಸ್ಟ್ ನೌ ಎನ್ನುವಂತಹ ಒಂದು ಟೆಕ್ಸ್ಟ್ ಕೂಡ ಕಾಣಿಸುತ್ತೆ. ಇವುಗಳು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಇರುವಂತವರು ಹಾಕಿರುವ ಸ್ಟೇಟಸ್ಗಳು. ಯಾವುದಾದರೂ ಹೆಸರಿನ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಸ್ಟೇಟಸ್ ನಿಮಗೆ ಕಾಣಿಸುತ್ತೆ. ಸ್ಟೇಟಸ್ಗೆ ಫೋಟೋವನ್ನ ಅಪ್ಲೋಡ್ ಮಾಡುವ ಮತ್ತೊಂದು ವಿಧಾನವನ್ನ ತಿಳ್ಕೊಳ್ಳೋಣ. ನಿಮ್ಮ ಗ್ಯಾಲರಿಯಿಂದಾನೇ ಫೋಟೋಸ್, ವಿಡಿಯೋಗಳನ್ನ ಚೂಸ್ ಮಾಡಿ ಸ್ಟೇಟಸ್ಗೆ ಅಪ್ಲೋಡ್ ಮಾಡಬಹುದು. ಗ್ಯಾಲರಿಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ನೀವು ಯಾವ ಫೋಟೋವನ್ನ ಸ್ಟೇಟಸ್ಗೆ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಆ ಫೋಟೋವನ್ನ ಓಪನ್ ಮಾಡಿ. ಮತ್ತೊಮ್ಮೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣುವಂತಹ ಶೇರ್ ಐಕಾನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ವಾಟ್ಸಾಪ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಮೈ ಸ್ಟೇಟಸ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣುವ ಆರೋ ಮಾರ್ಕ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಇಲ್ಲಿಯೂ ಕೂಡ ಬೇಕಿದ್ರೆ ನೀವು ಕ್ಯಾಪ್ಷನ್ ಅನ್ನ ಬರಿಬಹುದು. ನಂತರ ಇಲ್ಲಿ ಕಾಣುವ ಆರೋ ಮಾರ್ಕ್ನ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ. ನೋಡಿ, ಸ್ಟೇಟಸ್ಗೆ ಫೋಟೋ ಅಪ್ಲೋಡ್ ಆಗಿದೆ.